ಹುಚ್ಚು ಹಿಡಿದ ಬುಜ್ಜಿ. ಒಂದು ಅಡವಿಯಲ್ಲಿ ಟೊನೆ ಗುಬ್ಬಚ್ಚಿಗೆ ಬುಜ್ಜಿ ಅನ್ನುವ ಮಗಳಿದ್ಲು. ಆದ್ರೆ ಚಿಕ್ಕ ವಯಸ್ಸಿಂದಾನೆ ಅವಳಿಗೆ ಬುದ್ಧಿ ಬೆಳವಣಿಗೆ ಇರ್ಲಿಲ್ಲ. ಆದ್ರಿಂದ ಯಾವಾಗ್ಲೂ ಏನಾದರೂ ಪ್ರಾಬ್ಲಮ್ ಬರ್ತಾನೆ ಇತ್ತು. ಬುಜ್ಜಿಗೆ ಗಾಡಿ ಓಡಿಸೋದಂದ್ರೆ ತುಂಬಾನೇ ಇಷ್ಟ. ಒಂದಿನ ಬುಜ್ಜಿ ಅಡವಿಯೊಳಗಡೆ ಹೋಗ್ತಾ ಇದ್ದಾಗ ಒಂದು ಗಾಡಿ ನಿಂತಿರೋದನ್ನ ನೋಡಿದ್ಲು. ಅರೆ, ಈ ಗಾಡಿ ತುಂಬಾ ಚೆನ್ನಾಗಿದೆ, ನಾನು ಇದನ್ನ ಒಂದ್ಸಲ ಓಡಿಸಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಅವಳು ಆ ಗಾಡಿ ಹತ್ರ ಹೋದಾಗ ಗಾಡಿ ಕೀ ಅದ್ರಲ್ಲೇ ಇತ್ತು. ತಕ್ಷಣ ಬುಜ್ಜಿ ಆ ಗಾಡಿನ ತಗೊಂಡು ಅಲ್ಲಿಂದ ಹೋದ್ಲು. ಆವಾಗ ಗಾಡಿಯ ಓನರ್ ಚಿಚುಕಾಗೆ, ಏಯ್ ಬುಜ್ಜಿ, ನನ್ನ ಗಾಡಿ ಅದು, ಎಲ್ಲಿಗೆ ತಗೊಂಡು ಹೋಗ್ತಾ ಇದೀಯಾ, ಏಯ್ ಇಡದನ, ಹಾಗಂತ ಜೋರಾಗಿ ಕಿಚ್ಚಾಡ್ತಿತ್ತು. ನಿಮ್ ಗಾಡಿ ಆದ್ರೆ ಏನಂತೆ, ನಾನು ಓಡಿಸಿದ್ರೆ ಓಡಲ್ವಾ, ನಾನು ಓಡಿಸ್ತೀನಿ ಓಡುತ್ತೆ ಅಷ್ಟೇ. ಹಾಗೆ ಹೇಳಿ ಅವಳು ತಗೊಂಡೋದ್ಲು. ಚಿಚುಕಾಗೆ ಅವಳು ಹಿಂದ್ಗಡೆ ಹೋಗಿ ಹೋಗಿ ತುಂಬಾನೇ ಸುಸ್ತಾಯ್ತು. ಇವಳನ್ನ ಹೀಗಲ್ಲ, ಮೊದ್ಲು ಅವಳ ತಾಯಿ ಹತ್ರ ಹೋಗಿ ಎಲ್ಲ ವಿಷಯ ಹೇಳ್ಬೇಕು. ಹಾಗಂತ ತುನಿಯ ಮನೆಗೆ ಹೋಯ್ತು. ಏ ಟೊನಿ, ನಿನ್ನ ಹುಚ್ಚಿಡಿದಿರುವ ಮಗಳು ಯಾರನ್ನು ಜೀವಂತವಾಗಿರಕ್ ಬಿಡಲ್ವಾ? ಮೊನ್ನೆ ನೋಡಿದ್ರೆ ಅವಳು ಲೂಸಿನ ಹೊಡೆದಿದ್ದಾಳೆ, ಇವತ್ತು ನನ್ನ ಗಾಡಿನ ತಗೊಂಡು ಎಲ್ಗ ಹೋದ್ಲು. ನಾನು ಎಷ್ಟೇ ಹೇಳಿದ್ರು ಅವಳು ನನ್ನ ಮಾತನ್ನ ಕೇಳ್ತಾನೆ ಇಲ್ಲ, ಹಾಗಂತ ಹೇಳ್ತಾ ಇತ್ತು. ಅಷ್ಟೊಳಗೆ ಬುಜ್ಜಿ ಗಾಡಿ ಸಮೇತ ಅಲ್ಲಿಗೆ ಬಂತು. ಬುಜ್ಜಿ, ನಿನ್ನ ಹತ್ರ ನಾನು ಎಷ್ಟು ಸಲ ಹೇಳಿದ್ದೀನಿ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತ, ಆದ್ರೂ ನನ್ನ ಮಾತು ಕೇಳೋದೆ ನಿನ್ನಿಷ್ಟಕ್ಕೆ ನೀನು ನಡ್ಕೊಳ್ತಿದ್ಯಾ. ಬರ್ತಾ ಬರ್ತಾ ನನಗಂತೂ ನಿನ್ನ ತಡ್ಕೊಳಕ್ಕೆ ಆಗ್ತಿಲ್ಲ. ಯಾವತ್ತಾದ್ರೂ ಒಂದಿನ ನಿಂದು ಟಾರ್ಚರ್ನ ತಡ್ಕೊಳಕ್ಕಾಗದೆ ನನಗೆ ಎದೆನೋ ಬಂದು ನಾನಂತೂ ಸತ್ತೇ ಹೋಗ್ತೀನಿ. ಹಾಗಂತ ಬೇಜಾರು ಮಾಡ್ಕೊಂಡ್ಲು ಟೊನಿ. ಅಮ್ಮ, ಯಾಕಮ್ಮ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ನಾನೇನು ಈ ಗಾಡಿನ ತಗೊಂಡು ಊರ್ ಬಿಟ್ಟು ಓಡೋಗಿದ್ದೀನಿ, ಯಾಕೋ ಗೊತ್ತಿಲ್ಲ ಈ ಗಾಡಿನ ನೋಡಿ ಓಡಿಸ್ಬೇಕು ಅಂತ ಅನಿಸ್ತು, ಅದಕ್ಕೆ ನಾನಿದ್ದ ತಗೊಂಡು ಓಡಿಸ್ದೆ. ಹಾಗಂತ ಹೇಳ್ತಾ ಇದ್ದಾಗ ಅದಕ್ಕೆ ಚಿಚು ಹೀಗೆ ಹೇಳಿತು. ಅದಕ್ಕೆ ನನ್ ಗಾಡಿನೇ ಸಿಕ್ಕಿದ್ದ, ನಿಮಗೆ ಗಾಡಿ ಓಡಿಸೋದು ಅಷ್ಟು ಇಷ್ಟ ಅಂದ್ರೆ ನೀನು ನಿಮ್ಮಅಮ್ಮ ಇಬ್ರು ಸೇರಿ ಒಂದು ಹೊಸ ಗಾಡಿ ತಗೊಂಡು ಓಡಿಸ್ಬೋದಲ್ವಾ? ಹೇ ಚಿಚು, ನನ್ನ ಅಮ್ಮನ ಹತ್ರ ನೀನು ನನ್ ಬಗ್ಗೆ ಚಾಡಿ ಹೇಳೋಕಂತ ಬಂದೆ, ಆ ಕೆಲ್ಸ ಮುಗ್ದೋಯ್ತು. ನಿಂಗೆ ಇನ್ನೇನ್ ಕೆಲ್ಸ? ನಿನ್ ಗಾಡಿ ಇಲ್ಲೇ ನಿನ್ ಮುಂದೆ ತಾನೇ ಇದೆ, ಅದನ್ನ ತಗೊಂಡೋಗು. ನಾನು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ, ಇಲ್ಲದ ಸಲದ್ನೆಲ್ಲ ಹೇಳಿ ನನ್ನ ಅಮ್ಮನ ನೀನು ತುಂಬಾ ಕಷ್ಟ ಪಡಿಸ್ತಿದ್ಯಾ. ನಾನಲ್ಲ ಕಣೆ, ನೀನೇ ನಿಮ್ಮಅಮ್ಮನ ಜೀವ ತೆಗೆದು, ನಿಮ್ಮ ಅಮ್ಮ ಸತ್ತೋದ್ರೆ ಅದಕ್ಕೆ ನೀನೇ ಕಾರಣ. ಹಾಗಂತ ಹೇಳಿದಾಗ ಬುಜ್ಜಿಗ್ ತುಂಬಾ ಕೋಪ ಬಂತು. ನನ್ನ ಅಮ್ಮನಿಗೇನೆ ಸತ್ತೋಗ್ತಾರೆ ಅಂತ ಹೇಳ್ತಿದ್ಯಾ? ಹಾಗೆ ಹೇಳಿ ಅವಳು ಕೋಪದಿಂದ ಚಿಚುನ ಕಚ್ಚಕ್ ಹೋಗ್ತಾ ಇದ್ಲು. ಆವಾಗ ಚಿಚು ತುಂಬಾನೇ ಹೆದ್ರಿ ಅಲ್ಲಿಂದ ಗಾಡಿ ತಗೊಂಡು ಹೋಗ್ಬಿಡ್ತು. ಅಮ್ಮ ಬುಜ್ಜಿ, ಇದೇ ನಿನ್ನ ಹತ್ರ ಇರೋ ದೊಡ್ಡ ಸಮಸ್ಯೆ. ನೀನು ಸರಿಯಾಗಿರ್ತೀಯ ಅಂತ ಅನ್ಕೊಳ್ಳುವಾಗ್ಲೇ ದಿಢೀರ್ ಅಂತ ಏನಾದ್ರೂ ಮಾಡ್ಬಿಡ್ತೀಯ. ನಿನಗಿರೋ ಈ ಹುಚ್ಚುಗೆ ಇದೊಂದ್ ಗಾಡಿ ಹುಚ್ಚು ಬೇರೆ. ಇನ್ನೊಂದ್ಸಲ ನೀನು ಈ ತರ ಗಾಡಿ ಹತ್ರಕ್ಕೆಲ್ಲ ಹೋದ್ರೆ ಆಮೇಲೆ ನಿನ್ನ ನಾನು ಏನ್ ಮಾಡ್ತೀನಿ ಅಂತಾರೆ ಗೊತ್ತಿಲ್ಲ. ಹಾಗಂತ ಕೋಪದಿಂದ ಹೇಳಿದ್ಲು. ಆಮೇಲೆ ತಾಯಿ ಮಾತಿಗೆ ಬೆಲೆ ಕೊಟ್ಟು ಬುಜ್ಜಿ ಮನೆಯಿಂದ ಹೊರಗಡೆ ಹೋಗ್ಲೇ ಇಲ್ಲ. ಮನೆಯಲ್ಲಿರೋ ತಾಯಿ ಜೊತೆ ಕೂಡ ಅವಳು ಮಾತಾಡ್ತಿರ್ಲಿಲ್ಲ, ತುಂಬಾ ಶಾಂತವಾಗಿದ್ಲು. ಅದನ್ನ ನೋಡಿ ಟೊನಿಗೂ ಬುಜ್ಜಿ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಅಮ್ಮ ಬುಜ್ಜಿ, ನೀನಿಷ್ಟು ದಿನ ನನ್ನ ಮಾತನ್ನ ಕೇಳ್ಕೊಂಡು ಹೀಗೆ ಮನೆಯೊಳಗೆ ಸುಮ್ಮನೆ ಇರೋದನ್ನ ನೋಡಿದ್ರೆ ನಿಂದು ಮಾನಸಿಕ ಸ್ಥಿತಿ ಸರಿಯಾಗಿರ್ಬೋದು ಅಂತ ಅನ್ಸುತ್ತೆ. ಇದ್ರ ಮೇಲೂ ನಾನು ನಿನ್ನ ಕಷ್ಟಪಡಿಸ್ಬೇಕು ಅಂತ ಅನ್ಕೊಂಡಿಲ್ಲ. ನೀನು ಹೊರಗಡೆ ಹೋಗಿ ಕಾಡಲ್ಲಿ ನೆಮ್ಮದಿಯಿಂದ ಸುತ್ತಾಡ್ಕೊಂಡ್ ಬಾ. ಹಾಗಂತ ಹೇಳಿದ್ಲು. ಆವಾಗ ಬುಜ್ಜಿ ಸಂತೋಷದಿಂದ ಅಡವಿಯೊಳಗಡೆ ಹೋದ್ಲು. ಅವಳು ಅಡವಿಯೊಳಗಡೆ ಸುಮ್ಮನೆ ಯಾರತ್ರನೂ ಮಾತಾಡದೆ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ಲು ಅಷ್ಟೇ. ಬುಜ್ಜಿ ಏನ್ ಮಾಡ್ತಿದ್ದಾಳೆ ಅನ್ನೋದನ್ನ ನೋಡೋದಕ್ಕೋಸ್ಕರ ಟೂನಿಗೂ ಬಚ್ಚಿ ಅವಳು ಹಿಂದೇನೆ ಹೋದ್ಲು. ಬುಜ್ಜಿ ಯಾರತ್ರನು ಮಾತಾಡದೇ ಇರೋದನ್ನ ನೋಡಿದ್ಲು. ಹಾಗೆ ಅವಳು ಯಾರತ್ರನು ಮಾತಾಡದೇ ಇರೋದನ್ನ ನೋಡಿ ಟೂನಿಗೂ ಬಚ್ಚಿ ತುಂಬಾ ಸಂತೋಷ ಪಟ್ಲು. ಹಬ್ಬ, ಇವಾಗ ನನ್ ಮಗಳು ಮಾನಸಿಕ ಸ್ಥಿತಿ ಸರಿಯಾಗ್ತಾ ಇದೆ ಅಂತ ಅನ್ಸುತ್ತೆ. ಯಾರ ಮಾತಿಗೂ ತಲೆ ಹಾಕ್ದೆ ಅವಳ ಕೆಲ್ಸನ ಅವಳು ಮಾಡ್ಕೋತಿದ್ದಾಳೆ ಹಾಗಂತ ಅಂದ್ಕೊಳ್ತು. ಹಾಗೆ ಸ್ವಲ್ಪ ಸಮಯದ ನಂತರ ಬುಜ್ಜಿ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ಲು. ಆದ್ರೆ ಬುಜ್ಜಿ ಮನೆಯಿಂದ ಹೊರಗಡೆ ಬಂದಿರೋದನ್ನ ನೋಡಿದ ಲೂಸಿ ಚಿಚು ಹತ್ರ ಹೋಗಿ ಈ ರೀತಿ ಹೇಳಿತು. ಚಿಚು ಚಿಚು, ನಿನಗೆ ವಿಷಯ ಗೊತ್ತಾ? ಬುಜ್ಜಿ ಇಷ್ಟು ದಿನ ಮನೆಯಿಂದ ಹೊರಗಡೆ ಬರ್ಲಿಲ್ಲ ಅಲ್ವಾ? ಇವತ್ತು ಅವಳು ಹೊರಗಡೆ ಬಂದಿದ್ದಾಳೆ, ಆದ್ರೆ ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ನೀನೊಂದ್ ಮಾಡು, ನಿನ್ ಗಾಡಿ ತಗೊಂಡೋಗಿ ಅವಳು ಮುಂದೇನೆ ಇಡು. ಆವಾಗ ಅವಳು ಹೇಗೋ ಆ ಗಾಡಿ ತಗೊಂಡೋಗ್ತಾಳೆ, ನಮ್ಗೆ ಕೋಪ ಬರುತ್ತೆ, ಅವಳನ್ನ ಬೈಬೋದು. ಅವಳನ್ನ ಬೈಯೋದಂದ್ರೆ ನನಗ್ ತುಂಬಾನೇ ಇಷ್ಟ. ಹಾಗಂತ ಹೇಳಿತು. ಅದಕ್ಕೆ ಚಿಚು ಸರಿ ಅಂತ ಹೇಳಿ ಗಾಡಿ ತಗೊಂಡು ಲೂಸಿ ಚಿಚು ಬುಜ್ಜಿ ಹತ್ರ ಹೋದ್ರು. ಏನ್ ಬುಜ್ಜಿ, ಇವಾಗೆಲ್ಲ ಹೊರಗಡೆ ಬರೋದೇ ಇಲ್ಲ, ನಮ್ಮ ಅಡವಿ ಬಿಟ್ಟು ಬೇರೆ ಅಡವಿಗೆ ಹೋಗಿ ಅಲ್ಲಿರೋರಿಗೆ ಟಾರ್ಚರ್ ಕೊಡ್ತಾ ಇದೀಯಾ? ನಾನು ನಿಮ್ಮ ಹತ್ರ ಮಾತಾಡಿದ್ರೆ ಸುಮ್ನೆ ಜಗಳ ಬರುತ್ತೆ, ಅದು ನನ್ನ ಅಮ್ಮನಿಗೆ ಇಷ್ಟ ಆಗಲ್ಲ, ಅದಕ್ಕೆ ನಿಮ್ಮ ಹತ್ರ ನಾನು ಮಾತಾಡಲ್ಲ, ನಾನು ಮನೆಗೆ ಹೋಗ್ತೀನಿ. ಹಾಗಂತ ಹೇಳಿ ಬುಜ್ಜಿ ಅಲ್ಲಿಂದ ಹೋದಾಗ ಚಿಚು ಬೇಕು ಬೇಕು ಅಂತಾನೆ ಗಾಡಿ ತಗೊಂಡು ಅವಳು ಮುಂದ್ಗಡೆನೆ ಆ ಕಡೆ ಈ ಕಡೆ ಹೋಗ್ತಾ ಇತ್ತು. ಗಾಡಿ ನೋಡಿದ ತಕ್ಷಣ ಬುಜ್ಜಿಯಿಂದ ತಡ್ಕೊಳಕಾಗದೆ ಆ ಗಾಡಿಯ ಹತ್ರ ಬಂದ್ಲು. ಅವಾಗ ಇದೆಲ್ಲವನ್ನು ನೋಡ್ತಾ ಇದ್ದ ಟೊನಿಗೂ ಬಚ್ಚಿ ಬುಜ್ಜಿ ಗಾಡಿ ತೆಗಿಬಾರ್ದು ಅನ್ನೋದಕ್ಕೋಸ್ಕರ ಅವಳನ್ನ ತಡೆಯೋದಕ್ಕೆ ಬಂತು. ಆದ್ರೆ ಟೊನಿ ಬರುವಷ್ಟರಲ್ಲಿ ಬುಜ್ಜಿ ಗುಬ್ಬಚ್ಚಿ ಗಾಡಿ ತಗೊಂಡು ಹೋಗ್ಬಿಟ್ಲು. ಆದ್ರೆ ಗಾಡಿಯಲ್ಲಿದ್ದ ಒಂದು ಹಗ್ಗ ಲೂಸಿ ಹಾಗೂ ಟೊನಿಯ ಕಾಲಿಗೆ ಸಿಕ್ಕಾಕೊಂಡು ಅವರನ್ನ ಇಳ್ಕೊಂಡು ಹೋಗ್ತಾ ಇತ್ತು.
ಪಾಪ ಬುಜ್ಜಿ ಅದ್ಯಾವುದನ್ನು ಗಮನಿಸಲೇ ಇಲ್ಲ. ಗಾಡಿ ಓಡಿಸೋ ಖುಷಿಯಲ್ಲಿ ಅವಳು ಹಿಂದೆ ನೋಡದೆ ಮುಂದೆ ನೋಡಿಕೊಂಡು ಅವಳ ಪಾಡಿಗೆ ಹೋಗ್ತಾ ಇದ್ಲು. ಆದರೆ ಸ್ವಲ್ಪ ದೂರ ಹೋಗುವಾಗ ಮೇಲ್ಗಡೆಯಿಂದ ಮಹಿ ಅನ್ನುವ ಹದ್ದು ಹಾರ್ಕೊಂಡು ಬರುವಾಗ ಕೆಳಗಡೆ ನಡೀತಾ ಇರದನ್ನ ಅದನ್ನ ನೋಡಿ ತಕ್ಷಣ ಅದು ಬುಜ್ಜಿಗೂ ಬಚ್ಚಿನ ತಡೀತು. ಬುಜ್ಜಿ, ನಿನಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ಅಡವಿಯಲ್ಲಿ ಎಲ್ಲರೂ ನಿನ್ನನ್ನು ಹುಚ್ಚಿ ಹುಚ್ಚಿ ಅಂತ ಹೇಳುವಾಗ ಚಿಕ್ಕುಡುಗಿ ಯಾವತ್ತಾದರೂ ಒಂದಿನ ಸರಿಯಾಗ್ತಾಳೆ ಅಂತ ಅಂದ್ಕೊಂಡೆ. ಆದರೆ ಅವ್ರು ಹೇಳೋದು ನಿಜ ಅನ್ನೋ ಥರ ಮಾಡ್ತಾ ಇದೆಯಾ? ಹಿಂದ್ಗಡೆ ಟುನಿ ಲೂಸಿ ಇಬ್ರು ಕೂಡ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನೋಡು. ಮಹಿ, ಬುಜ್ಜಿಗೆ ಸ್ವಲ್ಪ ಮಾನಸಿಕ ಸ್ಥಿತಿ ಸರಿಯಿಲ್ಲ, ಅದು ನಿಜನೇ. ಆದ್ರೆ ಇವಳ ಬಗ್ಗೆ ಚೆನ್ನಾಗಿ ಗೊತ್ತಿದ್ರು ಕೂಡ ಲೂಸಿ ಪಾರಿವಾಳ ಚಿಚುಕಾಗೇನು ಇವಳ ಸುಮ್ಮನೆ ಅನವಶ್ಯಕವಾಗಿ ಚೇಷ್ಟೆ ಮಾಡಿದ್ರು. ಬುಜ್ಜಿ ಪಕ್ಷಿ ಮಾಡಿದ್ದು ಖಂಡಿತ ತಪ್ಪೆ, ಆದ್ರೆ ಲೂಸಿನೂ ಚಿಚುನು ಮಾಡಿದ್ದು ತಪ್ಪೆ ತಾನೇ. ಇಷ್ಟು ದಿನ ನಾನು ನನ್ನ ಮಗಳನ್ನ ಬೈಕೊಂಡಿದ್ದೆ ಬುಜ್ಜಿ ಮೇಲಿರೋ ತಪ್ಪು ಏನು ಯೋಚನೆ ಮಾಡಕ್ ಆಗದೆ ಇರೋದು ಅಂತ. ಆಮೇಲೆ ಈ ಎರಡು ಪಕ್ಷಿಗಳು ಮಾಡಿರೋದು ಅದೇ ತಪ್ಪು ತಾನೇ. ಹಾಗಾದ್ರೆ ಇವರಿಗೂ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅಂತ ಅರ್ಥ. ಹಾಗಂತ ಹೇಳಿದಾಗ ಲೂಸಿ ಚಿಚು ಇಬ್ರು ಕೂಡ ಅವ್ರ ಹತ್ರ ಕ್ಷಮಾಪಣೆ ಕೇಳಿದ್ರು. ಹಾಗೇನೆ ಬುಜ್ಜಿ ಗುಬ್ಬಚ್ಚಿನು ಮಹಿ ಹತ್ರ ಟುನಿ ಹತ್ರ ಇನ್ನು ಯಾವಾಗ್ಲೂ ಹೀಗೆ ಮಾಡಲ್ಲ ಅಂತ ಕ್ಷಮಾಪಣೆ ಕೇಳಿದ್ಲು. ಆಮೇಲೆ ಅವಳು ಯಾವುದೇ ಮಾಡೋದಾದ್ರೂ ಕೂಡ ತುಂಬಾ ಯೋಚನೆ ಮಾಡಿ ಅದನ್ನ ತಾಳ್ಮೆಯಿಂದ ಮಾಡ್ತಾ ಇದ್ಲು. ಹಾಗೆ ಮೆಲ್ಲೆ ಮೆಲ್ಲೆ ಬುಜ್ಜಿ ಗುಬ್ಬಚ್ಚಿ ಗುಣ ಆಗ್ತಾ ಇದ್ಲು. ಅವಳು ಸಂಪೂರ್ಣವಾಗಿ ಗುಣ ಆಗ್ಬೇಕು ಅಂತ ನಾವು ಎಲ್ಲರೂ ಬೇಡ್ಕೊಳ್ಳೋಣ. ಬಡವಿಸಸ್ ಶ್ರೀಮಂತ ಸ್ವಿಮ್ಮಿಂಗ್ ಪೂಲ್. ಟುನಿ ಗುಬ್ಬಚ್ಚಿ ಕೆಲ್ಸಕ್ಕೆ ಹೋಗ್ತಾ ಇತ್ತು. ಹಿಂದ್ಗಡೆನೆ ಬುಜ್ಜಿ ಗುಬ್ಬಚ್ಚಿ ಕೂಡ ತನ್ನ ತಾಯಿ ಜೊತೆ ಹೋಗ್ತಾ ಇದ್ಲು. ಅಮ್ಮ, ಈ ಊರಲ್ಲಿ ಎಲ್ರೂ ಕೂಡ ಈ ವ್ಯವಸಾಯನ ನಂಬಿನೇ ತಾನೇ ಕೆಲಸ ಮಾಡ್ತಾ ಇರೋದು. ಅವ್ರ ಮಕ್ಳಿಗೂ ಕೂಡ ಇದೇ ವ್ಯವಸಾಯವನ್ನ ಮಾಡೋ ಕೇಳಿದ್ರೆ ಅವಾಗ ಅವರಿಗೆ ಸರಿಯಾಗಿ ಓದೋದಿಕ್ಕೆ ಅವಕಾಶನೇ ಸಿಗೋದಿಲ್ಲ. ಅವಾಗ ಅವರು ಜೀವನ ಪೂರ್ತಿ ಅಂತ ಈ ವ್ಯವಸಾಯವನ್ನೇ ಮಾಡ್ಕೊಂಡಿರ್ಬೇಕಾಗುತ್ತೆ. ತಪ್ಪು ಬುಜ್ಜಿ, ನೀನು ತಪ್ಪಾಗಿ ಮಾತಾಡ್ತಿದ್ಯಾ. ಸಾಫ್ಟ್ವೇರ್ ಇಂಜಿನಿಯರ್, ಡಾಕ್ಟರ್, ಹೀಗೆ ಎಲ್ಲ ವೃತ್ತಿಗಳಲ್ಲೂ ಆ ಕೆಲಸಕ್ಕೆ ಎಷ್ಟು ಮರ್ಯಾದೆ ಇದೆಯೋ ಅದೇ ರೀತಿ ಈ ವ್ಯವಸಾಯಕ್ಕೂ ಕೂಡ ಮರ್ಯಾದೆ ಇದೆ ಅಮ್ಮ. ವ್ಯವಸಾಯ ಅಂತ ಹೇಳೋದು ಓದಿ ಮಾಡೋ ಕೆಲಸ ಅಲ್ಲ, ಅದು ಊರಿಡೀ ಹರ ಕೊಡೋ ಕೆಲಸ. ಅಮ್ಮ, ನಾನೇನೋ ಗೊತ್ತಿದ್ದೋ ಗೊತ್ತಿಲ್ದ ಮಾತಾಡ್ಬಿಟ್ಟೆ. ನನ್ನ ಚಿಕ್ಕ ಮಗು ಅಂತಾನು ಬಿಡೋದೆ ಹೀಗೆ ಪೊಲೀಸ್ ಕಳ್ಳನಿಗೆ ಕ್ಲಾಸ್ ತಗೊಳೋ ತರ. ನೀನ್ಯಾಕಮ್ಮ ನನಗೆ ಕ್ಲಾಸ್ ತಗೊಳ್ತಿದ್ಯಾ? ಹಾಗಲ್ಲ ಬುಜ್ಜಿ, ವ್ಯವಸಾಯ ಅಂದ್ರೆ ನೀನ್ ಅನ್ಕೊಳೋ ತರ. ಅಮ್ಮ ಸಾಕು, ಈ ಕ್ಲಾಸ್ ಇವತ್ತಿಗೆ ಸಾಕು, ಇನ್ನು ಬೇಡ. ಬಾ ಅಮ್ಮ, ಇವಾಗ ನಾವು ಹೊಲಕ್ ಹೋಗೋಣ. ಇನ್ನೊಂದ್ಸಲ ನಾನು ನಿಮ್ಮೆದ್ರಿಗೆ ಈ ತರ ಅಪ್ಪಿ ತಪ್ಪಿ ಯಾವತ್ತೂ ಮಾತಾಡೋದಿಲ್ಲ. ಹಾಗೆ ಅವರಿಬ್ರು ಮಾತಾಡ್ಕೊಂಡು ಹೋಗ್ತಾ ಇದ್ದಾಗ ಒಂದ್ ಕಾರ್ ತುಂಬಾ ಫಾಸ್ಟ್ ಆಗಿ ಅವ್ರ ಹತ್ರ ಬಂದು ನಿಂತ್ಕೊಳ್ತು. ಆ ಕಾರಲ್ಲಿ ಚೋಟು ತನ್ನ ಮಗಳು ಚಿನ್ನು ಜೊತೆ ಇದ್ಲು. ಏ ಮಿಸ್ಟರ್, ಈ ಊರಲ್ಲಿ ಹೊಸ್ತಾಗಿ ಕಟ್ತಾ ಇರೋ ಮನೆಗೆ ಹೇಗ್ ಹೋಗ್ಬೇಕು? ಹಾ, ರೈಟ್ಗೆ ಹೋಗಿ ಲೆಫ್ಟಿಗೆ ತಿರ್ಗಿ. ಹಾ, ಮತ್ತೆ ಸ್ಟ್ರೈಟ್ಗೆ ಹೋಗಿ ಮತ್ತೆ ರೈಟ್ಗೆ ತಿರ್ಗಿ ಆಮೇಲೆ ಲೆಫ್ಟ್ ತಿರ್ಗಿ, ಹಾಗೆ ಹೇಳಿದ್ಲು ಟೊನಿ. ಆಮೇಲೆ ಆ ಕಾರ್ ಅಲ್ಲಿಂದ ಹೋಗ್ಬಿಡ್ತು. ಅಮ್ಮ, ಯಾರಮ್ಮ ಅವರು? ಮಿಸ್ಟರ್ಗೂ ಮಿಸ್ಸಸ್ಗೂ ವ್ಯತ್ಯಾಸ ಗೊತ್ತಿಲ್ಲದೆ ಇರೋರು. ಹಾ, ಎದುರಿಗೆ ಹಣ ಬಂದ್ರೆ ಎಲ್ರೂ ಹಾಗೆ ಇರ್ತಾರೆ. ಮತ್ತೆ ಅವ್ರು ಬಂದಿರೋದು ನಮ್ಮನೆ ಮುಂದೆನೆ, ಜಾಗೃತೆಯಿಂದ ಇರು, ಹಾಗಂತ ಹೇಳಿತು. ಆಮೇಲೆ ಅವರು ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ವಾಪಸ್ ಬಂದ್ರು. ಅವಾಗ ಚೋಟು ಮಗಳು ಚಿನ್ನು ಮನೆ ಹೊರಗಡೆ ಗೊಂಬೆಗಳ ಜೊತೆ ಆಟ ಆಡ್ತಾ ಇದ್ಲು. ಆ ಗೊಂಬೆಗಳು ಬುಜ್ಜಿಗೆ ಇಷ್ಟ ಆಗಿದ್ರಿಂದ ಅದನ್ನ ದೂರದಿಂದ ನೋಡ್ತಾ ಇದ್ಲು. ಅದನ್ನ ನೋಡಿದ ಚಿನ್ನು ಅವಳನ್ನ ಕರೆದ್ಲು. ಏ ಬುಜ್ಜಿ, ನೀನೇ ಕಲೆ ನಿಂತ್ಕೊಂಡಿದ್ಯಾ? ಬಾ, ನಾವ್ ಆಟಾಡೋಣ. ನನ್ನ ಹೆಸರು ಬುಜ್ಜಿ ಅಂತ ನಿನಗೆ ಗೊತ್ತು. ನೋಡೋಕ್ ನೀನು ಬುಜ್ಜಿ ಬುಜ್ಜಿ ತರ ಮುದ್ದಾಗಿದ್ಯಲ್ವಾ, ಅದಕ್ ಬುಜ್ಜಿ ಅಂತ ಕರ್ದೆ. ಬಾ ಆಟಾಡೋಣ, ಹಾಗಂತ ಹೇಳಿದ್ಲು. ಆಮೇಲೆ ಬುಜ್ಜಿ ಗುಬ್ಬಚ್ಚಿ ಅಲ್ಲಿಗೆ ಬಂದು ಇಬ್ರು ಗೊಂಬೆಗಳ ಜೊತೆ ಆಟಾಡ್ತಿದ್ರು. ಹೀಗೆ ಪ್ರತಿದಿನ ಬುಜ್ಜಿ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದು ಚಿನ್ನು ಜೊತೆ ಗೊಂಬೆಗಳ ಜೊತೆ ಆಟಾಡ್ತಾ ಇದ್ಲು. ಚೋಟು ಯಾವಾಗ್ಲೂ ಮನೆ ಕೆಲಸ ಮಾಡ್ತಿರೋದ್ರಿಂದ ಚಿನ್ನು ಬಗ್ಗೆ ಅಷ್ಟೇನೂ ನೋಡಲ್ಲ. ಹಾಗೆ ದಿನಗಳು ಹೋಗ್ತಾ ಇತ್ತು. ಅವರಿಬ್ರು ಕೂಡ ಒಳ್ಳೆ ಗೆಳತಿಯರಾದ್ರು. ಹೀಗಿರುವಾಗ ಒಂದಿನ ಚಿನ್ನು ತನ್ನ ಗೆಳತಿಯಾದ ಬುಜ್ಜಿ ಹತ್ರ ಹೀಗೆ ಹೇಳಿದ್ಲು. ಬುಜ್ಜಿ, ನಿನಗೆ ಗೊತ್ತಿದ್ಯಾ, ನನ್ನಮ್ಮ ನನಗೋಸ್ಕರ ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದಾರೆ. ವಾತಾವರಣ ತಂಪಾಗಿದ್ರೆ ನೀರ್ ಬಿಸಿ ಆಗೋಕೆ, ಮತ್ತೆ ವಾತಾವರಣ ತುಂಬಾ ಬಿಸಿ ಆಗಿದ್ರೆ ನೀರ್ ತಂಪಾಗಿರುತ್ತೆ. ನೀನು ಕೂಡ ಬಾ, ನಾವಲ್ಲಿ ಜಾಲಿಯಾಗಿ ಆಟಾಡೋಣ. ಹಾಗೆ ಅವರಿಬ್ರು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ರು. ಆದ್ರೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಬುಜ್ಜಿನ ನೋಡಿದ ಚೋಟಿಗೆ ತುಂಬಾ ಕೋಪ ಬಂದು ಅವಳ ಕುತ್ತಿಗೆ ಹಿಡ್ದು ದೂರ ಬಿಸಾಕ್ಬಿಟ್ಲು. ಆವಾಗ್ಲೇ ಮಗಳನ್ನ ಉಟ್ಕೊಂಡ್ ಬರ್ತಾ ಇದ್ದ ಟುನಿಯ ಕಾಲ್ ಹತ್ರ ಹೋಗಿ ಬಿದ್ಲು ಬುಜ್ಜಿ. ಯಾರೇ ನೀನು, ನಿನ್ನಂತ ಬಡವರು ಹಣ ಇಲ್ದಿರೋರೆಲ್ಲ ಬರೋದಿಕ್ಕೆ ಇದೇನು ಧರ್ಮಛತ್ರ ಅಲ್ಲ. ಇದು ನನ್ ಮನೆ, ನಾನು ಈ ಮನೆನ ತುಂಬಾ ನೋಡಿ ನೋಡಿ ಕಟ್ಟಿದ್ದೀನಿ. ಇಂಥ ಮನೆಗೆ ನಿಮ್ಮಂತ ವ್ಯಕ್ತಿಗಳು ಬಂದ್ರೆ ಕೊಳೆಯಾಗಿ ಬಿಡುತ್ತೆ. ನಾವು ನಮ್ದು ಮನೆ ಬೇಕಾದ್ರೆ ಅಶುದ್ಧವಾಗಿರ್ಬೋದು, ಆದ್ರೆ ನಮ್ ಮನ್ಸು ತುಂಬಾ ಶುದ್ಧ ಇದೆ. ಆದ್ರೆ ನಿಮ್ಗೆ ನಿಮ್ ಮನೆ ಮಾತ್ರ ಶುದ್ಧ ಇದೆ, ನಿಮ್ದು ಮನ್ಸು ಅಶುದ್ಧವಾಗಿದೆ. ಹಾಗೆ ಅವರಿಬ್ರು ಅಲ್ಲಿಂದ ಬಂದ್ರು. ಮನೆಗ್ ಬಂದ್ಮೇಲೆ ಬುಜ್ಜಿ ಗುಬ್ಬಚ್ಚಿ ತನ್ನ ತಾಯಿ ಟುನಿ ಹತ್ರ
ಅಮ್ಮ ನೋಡಿದ್ರ ಅವರನ್ನ ಅವರಿಗೆ ಎಷ್ಟು ಅಹಂಕಾರ ಅಂತ ನಾವು ಕೂಡ ಅವರ ತರನೇ ಒಂದು ಸ್ವಿಮ್ಮಿಂಗ್ ಪೂಲ್ ಕಟ್ಟೋಣ ಅಮ್ಮ ಅವಾಗಲೇ ಅವರಿಗೆ ಚೆನ್ನಾಗಿ ಬುದ್ಧಿ ಬರೋದು ಹೇಯ್ ಬುಜ್ಜಿ ನೀನು ಏನು ಅನ್ಕೊಂಡಿದ್ಯಾ ಸ್ವಿಮ್ಮಿಂಗ್ ಪೂಲ್ ಕಟ್ಟೋದು ಅಂದ್ರೆ ಅಷ್ಟೊಂದು ಸುಲಭ ಅಲ್ಲ ಅದು ತುಂಬಾ ಕಷ್ಟ ನೀನು ಹೋಗು ಹೋಗಿ ನಿದ್ರೆ ಮಾಡು ಹಾಗಂತ ಹೇಳಿದ್ಲು ತಾಯಿ ಮಾತಿಗೆ ಏನು ಹೇಳಕಾಗದೆ ಬುಜ್ಜಿ ಹೋಗಿ ಮಲಗದ್ಲು ಆಮೇಲೆ ಟೊನಿಗು ಬಚ್ಚಿ ಮನೆಯ ಹೊರಗಡೆ ಬಂದು ಮೆಲ್ಲೆ ಮೆಲ್ಲೆ ಒಂದು ಹಳ್ಳನ ತೊಡಕ್ಕೆ ಶುರು ಮಾಡಿದ್ಲು ಆ ದಿನ ರಾತ್ರಿಡೀ ಕಷ್ಟಪಟ್ಟು ಒಂದು ದೊಡ್ಡ ಹಳ್ಳವನ್ನು ತೋಡಿದ್ಲು ಬುಜ್ಜಿ ಬೆಳಗ್ಗೆ ಎದ್ದು ಬಂದಾಗ ಅಲ್ಲಿ ದೊಡ್ಡ ಹಳ್ಳ ಇತ್ತು ಬುಜ್ಜಿ ಸ್ವಿಮ್ಮಿಂಗ್ ಪೂಲ್ ಕೇಳ್ತಾ ಅಲ್ವಾ ಅದು ರೆಡಿ ಆ ಪೈಪನ್ನ ಇಟ್ಕೊಂಡು ಅದಕ್ಕೆ ನೀರಿಡಿ ಹಾಗಂತ ಹೇಳಿದ್ಲು ಬುಜ್ಜಿ ಆ ಹಳ್ಳದಲ್ಲಿ ನೀರನ್ನ ತುಂಬಿಸಿದ್ಲು ಅದರಲ್ಲಿ ಆಟ ಆಡ್ತಾ ಇದ್ದಾಗ ಚಿನ್ನು ಅಲ್ಲಿಗೆ ಬಂದ್ಲು ಬುಜ್ಜಿ ನಂಗೆ ನೀನಿಲ್ದೆ ಅಲ್ಲಿ ಒಂಟಿಯಾಗಿ ಆಟ ಆಡೋಕೆ ಆಗಲ್ಲ ನಾನು ಕೂಡ ನಿನ್ ಜೊತೆಗೆ ಸೇರ್ಕೊಂಡು ಇಲ್ಲೇ ಆಟ ಆಡ್ತೀನಿ ಸರಿನಾ ಹಾಗೆ ಅವರಿಬ್ರು ಆಟ ಆಡ್ತಿದ್ದಾಗ ಅಲ್ಲಿಗೆ ಚೋಟು ಬಂದ್ಲು ಚಿನ್ನು ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ ನಿನ್ಗೋಸ್ಕರ ನಾನು 100,000 ರೂಪಾಯಿ ಖರ್ಚು ಮಾಡಿ ಸ್ವಿಮ್ಮಿಂಗ್ ಪೂಲ್ ಕಟ್ಸಿದ್ರೆ ನೀನ್ ಇಲ್ಲಿ ಗೊಚ್ಚೆ ನೀರಲ್ಲಿ ಆಟ ಆಡ್ತಿದ್ಯಾ ಆಂಟಿ ಇದೇನು ಗೊಚ್ಚೆ ನೀರಲ್ಲ ಇದು ಕೂಡ ಸ್ವಿಮ್ಮಿಂಗ್ ಪೂಲ್ ಏನು ಇದು ಸ್ವಿಮ್ಮಿಂಗ್ ಪೂಲ್ ಹಾಗೆ ಹಳ್ಳದಲ್ಲಿ ಮಣ್ಣನ್ನ ತುಂಬಿಸ್ತಾ ಇದ್ಲು ಚೋಟುಗಿಳಿ ಸ್ವಲ್ಪ ಹೊತ್ತಿನಲ್ಲಿ ಹಳ್ಳನ ಮುಚ್ಚಿಬಿಡ್ತು ಆವಾಗ ಚಿನ್ನು ತನ್ನ ತಾಯಿ ಹತ್ರ ಅಮ್ಮ ನೀವು 100,000 ರೂಪಾಯಿ ಖರ್ಚು ಮಾಡಿ ಕಟ್ಸಿರೋ ಮನೆಯಿಂದ ಬರ್ದೇ ಇರೋ ಸಂತೋಷ ನಾನು ಬುಜ್ಜಿ ಜೊತೆ ಆಟ ಆಡುವಾಗ ಬರುತ್ತೆ ಖರ್ಚು ಮಾಡಿ ಕಟ್ಟಿರೋ ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬುಜ್ಜಿ ನನ್ ಜೊತೆಗಿದ್ರೆ ಸಂತೋಷ ಆಗುತ್ತೆ ಇಲ್ಲ ಅಂದ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ ನಿಮಗೆ ಇವಳು ಇಷ್ಟ ಆಗಿದ್ದಾಳೋ ಇಲ್ವೋ ಆದ್ರೆ ಇವಳು ನನಗ್ ಬೇಕು ಹಾಗಂತ ಕೇಳಿದ್ಲು ಆವಾಗ ಟುನಿ ಅಲ್ಲಿಗ್ ಬಂದ್ಲು ಚೋಟು ನಾವೇನ್ ಮಾಡಿದ್ರು ಅದು ನಮ್ಮ ಮಕ್ಕಳಿಗೋಸ್ಕರ ತಾನೇ ನಮ್ಗೆ ಅವ್ರ ಸಂತೋಷಕ್ಕಿಂತ ಬೇರೇನ್ ಮುಖ್ಯ ಹೇಳು ಇದ್ರ ಮೇಲೂ ನಿನ್ನಿಷ್ಟ ಹಾಗೆ ಹೇಳಿದ್ಲು ಬುಜ್ಜಿ ನಿನ್ನ ಹತ್ರ ತುಂಬಾ ಓವರ್ ಆಗಿ ಮಾತಾಡ್ಬಿಟ್ಟೆ ನಿನ್ ಸ್ವಿಮ್ಮಿಂಗ್ ಪೂಲ್ ನ ಹಾಳು ಮಾಡ್ಬಿಟ್ಟೆ ಸರಿ ಮಾಡಿಸ್ಕೊಡ್ತೀನಿ ಅದೆಲ್ಲ ಪರವಾಗಿಲ್ಲ ಆಂಟಿ ನಿಮ್ದು ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ವಾ ನಾವ್ ಅಲ್ಲೋಗಿ ಜಾಲಿಯಾಗಿ ಆಟ ಆಡ್ತೀವಿ ಬಾ ಚಿನ್ನು ಹೋಗೋಣ ಹಾಗೆ ಹೋಗ್ತಾ ಇದ್ದಾಗ ಹಾ ಈ ಸೀನ್ ಗೆ ಬ್ಯಾಕ್ ಗ್ರೌಂಡ್ ಗೆ KGF ದು ಮ್ಯೂಸಿಕ್ ನೇ ಹಾಕ್ಬೇಕು ಆದ್ರೆ ಬಜೆಟ್ ಪ್ರಾಬ್ಲಮ್ ಇವಾಗ ನಾವು ನಿಮ್ ಮನೆಗ್ ತಾನೇ ಹೋಗ್ತಾ ಇದೀವಿ ನಾವ್ ಅಲ್ಲೋಗಿ ಆಟ ಆಡೋಣ ನಮ್ನ ಯಾರಿಂದ ತಡೆಯಕ್ಕಾಗುತ್ತೆ ಬಾ ಹಾಗಂತ ಅನ್ಕೊಂಡು ಅವರಿಬ್ರು ಕೂಡ ಸ್ವಿಮ್ಮಿಂಗ್ ಪೂಲ್ ಗೆ ಹೋದ್ರು